subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ದು ಇನ್ಸ್ಟೆಂಟಾಗಿ ಓಟ್ಸ್ ದೋಸೆ ಓವರ್ ನೈಟ್ ನೆನೆಸ್ಬಿಟ್ಟು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಈಗ ನೋಡಿ ಅದಕ್ಕೆಲ್ಲ ಅದ್ರದ್ದು ಫಸ್ಟ್ ಪ್ರೋಸೆಸ್ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಓಟ್ಸ್ ಬಗ್ಗೆ ಹೇಳ್ತೀನಿ. ಓಟ್ಸ್ ತುಂಬ ನ್ಯೂಟ್ರಿಷಸ್ಸು. ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸು. ಇದರಲ್ಲಿ ಪವರ್ಫುಲ್ ಸಾಲ್ಯುಬಲ್ ಫೈಬರ್ ಇದೆ. ಅದಕ್ಕೆ ಬೀಟಾಗ್ಲೂಕನ್ ಅಂತ ಹೇಳ್ತಾರೆ. ಇದು ನಿಮಗೆ ಕೊಲೆಸ್ಟ್ರಾಲ್ ಲೋವರ್ ಮಾಡಲಿಕ್ಕೆ ಮತ್ತು ಬ್ಲಡ್ ಶುಗರ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಟ್ಸ್ನ ಯಾವತ್ತೂ ನಾವು ಏನಂತ ಐದರ್ ನೆನೆಸ್ಬೇಕು ಆರ್ ಡ್ರೈ ರೋಸ್ಟ್ ಮಾಡಿಬಿಟ್ಟು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಇವಾಗ ನೋಡಿ ಅದೆಲ್ಲ ಪ್ರೋಸೆಸ್ ತೋರಿಸ್ತೆ. ಈಗ ನೋಡಿ ಅರ್ಧ ಟೀಸ್ಪೂನ್ ಮೆಂತ್ಯ, ಒಂದು ಕಪ್ಪು ನಾನು ಹೋಲ್ ಓಟ್ಸ್ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಸಿಗೋ ಓಟ್ಸ್ನಲ್ಲಿ ಬಾರ್ಲಿ ಮತ್ತು ವೀಟ್ ಮಿಕ್ಸ್ ಮಾಡ್ತಾರೆ. ಸೊ ನಾನು ಹೋಲ್ ಓಟ್ಸ್ ತೊಗೊಂಡಿದ್ದೀನಿ. ಕರಿಬೇವು, ಶುಂಠಿ ಮತ್ತು ಹಸಿಮೆಣಸಿನಕಾಯಿ, ಹಾಗೆ ಕೇರಳ ಆನಿಯನ್ಸು ಒಂದು 15 ತೊಗೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಓಟ್ಸ್ ದೋಸೆಗೆ ಬೇಕಾಗಿರೋದು. ಈಗ ನೋಡಿ ಕೇರಳ ಆನಿಯನ್ಸ್ನ ಸುಲಿದಿರೋದು ಹಾಕ್ಕೊಳ್ಳಿ 12-15. ನಿಮಗೆ ಬೇಡ ಅಂತಂದರೆ ಒಂದು ಕಮ್ಮಿ ಹಾಕ್ಕೋಬೋದು, ಒಂದು 4 ಅಥವಾ ಆರ್ಡಿನರಿ ಆನಿಯನ್ ಹಾಕ್ಕೋಬೋದು. ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನಾನು ಇದರಲ್ಲಿ ಓಟ್ ಮೀಲ್ ರೆಸಿಪಿ ಕೂಡ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಕರ್ಬೇವಿನ ಸೊಪ್ಪು ಹಾಕಿದ್ರಲ್ಲ, ಈಗ 1/2 ಇಂಚು ಜಿಂಜರ್ ಹಾಕಿ ಮತ್ತು ಕೆಲವು ಸ್ಮೂದಿ ಹಾಕಿದ್ದೀನಿ, ವೆಯ್ಟ್ ಲಾಸ್ ಸ್ಮೂದಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ರೆಸಿಪಿಗಳನ್ನು ಹಾಕಿರ್ತೀನಿ ಲಿಂಕು. ಹಾಗೆ ನೋಡಿ, ಒಂದು ಕಪ್ ಓಟ್ಸು ಮತ್ತು ಅರ್ಧ ಟೀಸ್ಪೂನ್ ಮೆಂತ್ಯ ಮಿಕ್ಸು, ಅಂದರೆ 6 ಗಂಟೆ ನೆನೆಸಿರೋದನ್ನು ಹಾಕಿದ್ದೀನಿ ಬೌಲ್ಗೆ. ನೀರೆಲ್ಲ ಬಸ್ದುಬಿಟ್ಟು ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು, ತುಂಬ ಬೇಕಂತಿಲ್ಲ. ಯಾಕಂದರೆ ಅದಕ್ಕೆ ತುಂಬ ಹಾಕ್ಕೊಳ್ಳೋಕ್ಕೆ ಓಟ್ಸು ಸುಮಾರು ನೀರು ತೊಗೊಂಡಿರುತ್ತೆ. ಅದಕ್ಕೆ ನಾನೊಂದು 1/4 ಕಪ್ಗಿಂತ ಕಮ್ಮಿ ನೀರು ಹಾಕಿಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಫೈನಾಗಿ ಗ್ರೈಂಡ್ ಮಾಡಿ ತುಂಬ ತೆಳು ಮಾಡಬೇಡಿ. ಈಗ ನೋಡಿ, ಹಿಟ್ಟನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋದು ತೋರಿಸಿದ್ದೀನಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ತೋರಿಸಿದ್ದೀನಲ್ಲ. ಈಗ ಅದು ಮಿಕ್ಸಿ ಬೌಲ್ನ ತೊಳೆದುಬಿಟ್ಟು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು. ಇವಾಗ ಒಂಚೂರು ಹಾಕಿದ್ದೀನಿ ನಾನು. ಈಗ ದೋಸೆ ತೆಗಿಬೇಕಾದ್ರೆ ನಿಮ್ಗೆ ಹಿಟ್ಟು ತೋರಿಸ್ತೀನಿ, ಅದರಲ್ಲೂ ಕೂಡ ನಾನು ಒಂದು ಸ್ವಲ್ಪ ಇನ್ನೊಂಚೂರು ನೀರು ಹಾಕಿ ಅಡ್ಜಸ್ಟ್ ಮಾಡಿದ್ದೀನಿ. ಈಗ ನೋಡಿ, ದೋಸೆ ತವ ಬಿಸಿಯಾಗಿದೆ, ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು. ಈ ಅಳತೆಯಲ್ಲಿ ನಿಮಗೆ 8 ದೋಸೆ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ, ಈಗ ಹಿಟ್ಟು ಹಾಕಬೇಕಾದ್ರೆ ಲೋ ಫ್ಲೇಮ್ ಮಾಡಿ, ಹಾಗೆ ಒಂದೇ ಒಂದು ಸೌಟ್ ಹಿಟ್ಟು ಹಾಕಿಬಿಟ್ಟು ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗಂತ ಬರಲ್ಲ, ಸ್ಪ್ರೆಡ್ ಮಾಡೋಕ್ಕೆ ಬರ್ತದೆ. ದೋಸೆ ತುಂಬ ತೆಳ್ಳಗಾಗತ್ತೆ, ಯಾಕಂದರೆ ದೋಸೆ ಬೆಂದ್ಬಿಟ್ಟು ತೆಳು ಆಗುತ್ತೆ. ಬರೀ ಫೈಬರ್ ಅಲ್ವಾ ಓಟ್ಸ್ನಲ್ಲಿರೋದು. ಈಗ ಒಂಚೂರು ಎಣ್ಣೆ ಎಷ್ಟು ಬೇಕೋ ಅಷ್ಟು ಡ್ರಿಸಲ್ ಮಾಡ್ಕೊಳ್ಳಿ, ತುಪ್ಪನೂ ಬೇಕಾದರೆ ಹಾಕ್ಕೋಬೋದು. ಈಗ ಮೀಡಿಯಮ್ ಫ್ಲೇಮರ್ ಫ್ಲಿಪ್ ಮಾಡಿಬಿಟ್ಟು ದೋಸೆ ಇವಾಗ ನೋಡಿ ಕುಕ್ ಆಗಿದೆ, ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಾಗಿದೆ ರೀ ನೋಡಿ, ಎಷ್ಟು ಕ್ರಿಸ್ಪಿ ಆಗಿದೆ. ಇದೇನು ಗೊತ್ತಾ ನಿಮಗೆ, ಹೊರಗಡೆ ಕ್ರಿಸ್ಪಿ, ತಿನ್ನಬೇಕಾದ್ರೆ ಒಂಥರ ಸಾಫ್ಟ್, ಎರಡೂ ಥರನೂ ಇರುತ್ತೆ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಿಮಗೆ ರೆಡಿ ಆಯಿತು ಎಮ್ಮಿ ಓಟ್ಸ್ ದೋಸೆ. ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ಒಳ್ಳೆಯದು, ಪ್ರತಿಯೊಬ್ಬರು ಕೂಡ ತಿನ್ಬೋದು. ಓಟ್ಸ್ನ ನೀವು ಎವ್ರಿ ವೀಕ್ 2 ಸತಿ ತಿಂದರೆ ಒಳ್ಳೆಯದು. ನೋಡಿ, ಇದನ್ನು ಚಟ್ನಿ ಮತ್ತು ಚಟ್ನಿ ಪೌಡ್ರ್ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಕೆಲವು ಓಟ್ಸ್ ರೆಸಿಪಿ ಲಿಂಕ್ಸ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.